ಹಾಯ್ ಎಲ್ಲರೂ ನಮಸ್ಕಾರ ಪಿ ಎ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಲಿ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಇವಡದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇಲ್ಲಿ ಖಾಲಿರುವ ಹುದ್ದೆಗಳಂದರೆ ಇಲ್ಲಿ ಪಿ ಯು ಉಪನ್ಯಾಸಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ಟೋಟಲ್ ಖಾಲಿರುವ ಹುದ್ದೆಗಳು ಏಳ್ನೂರ ಎಪ್ಪತ್ತೆಂಟು ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇದಕ್ಕೆ ಯಾವ ರೀತಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಇಲ್ಲಿ ಆಫೀಸಿಯಲ್ ನೋಟಿಫಿಕೇಶನ್ ಯಾವ ರೀತಿ ಸಂಪೂರ್ಣವಾಗಿ ಮಾಹಿತಿ ಇಡೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ಇದಕ್ಕೆ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಮಹಿಳಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಪ್ರಾರಂಭ ದಿನಾಂಕ ಎಂದು ಮತ್ತು ಕೊನೆಯ ದಿನಾಂಕ ಎಂದು ಮತ್ತು ಯಾವ ವೆಬ್ಸೈಟ್ಗೆ ಹೋಗಿ ಆನ್ಲೈನಲ್ಲಿ ಅರ್ಜಿಗಳು ಸಲ್ಲಿಸಬೇಕು ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದೊಂದು ಐದು ತಿಳಿಸಿಕೊಡ್ತಾ ಹೋಗ್ತೇನೆ ಆದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ಇನ್ನೂವರೆಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸ್ಥಿತಿ ನೋಡಿಸಿ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ಖಾಲಿರುವ ಹುದ್ದೆಗಳು ಇಲ್ಲಿ ಕಾಲೇಜ್ ಉಪ ಇಲ್ಲಿ ಮುಖ್ಯಸ್ಥರಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಸ್ಥಳ ನೋಡೋದಾದ್ರೆ ಉದ್ಯೋಗದ ಸ್ಥಳ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಪೋಸ್ಟ್ ಹೆಸರು ಬಂದು ಪಿ ಯು ಉಪನ್ಯಾಸಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅಂದರೆ ಒಂದು ಕಾಲೇಜನ್ನ ಉಪನ್ಯಾಸಕ ಹುದ್ದೆಗೆ ಅರ್ಜಿಗಳನ್ನು ಒಳಗೆ ಕರೆದಿದ್ದಾರೆ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇದಕ್ಕಿಂತ ಮೊದಲು ಇಲ್ಲಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆ ನೋಟಿಫಿಕೇಶನ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಮೊದಲಿಗಾಗಿ ನೋಡ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ನೋಟಿಫಿಕೇಶನ್ ಹೊಡಿಸಿದ್ದಾರೆ ಎಲ್ಲಿಂದ ಹೊಡಿಸಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಭೂಮಡಿ ಕಟ್ಟಡ ಬೆಂಗಳೂರು ದಿನಾಂಕು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಇದರಲ್ಲಿ ಯಾವ್ಯಾವ ಹುದ್ದೆಗೆ ಎಷ್ಟು ಇಲ್ಲಿ ಉಪನ್ಯಾಸಕ ಹುದ್ದೆಗೆ ಇಲ್ಲಿ ಯಾವ್ಯಾವ ಖಾಲಿ ದಾವನ್ನು ತಿಳ್ಕೊಳ್ಳೋಣ ಇದೊಂದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರದಿಂದ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಯಾರಿಗೆ ಯಾರ್ಯಾರು ಹೊರಡಿಸಿದ್ದಾರೆ ಅಂದರೆ ಇಲ್ಲಿ ಇವರಿಂದ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಯಿಂದ ಇಲ್ಲಿ ಇವರಿಗೆ ಹೊರಡಿಸಿದ್ದಾರೆ ನೋಡಬಹುದು ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇಲ್ಲಿ ಮಲ್ಲೇಶ್ವರ ಹದಿನೆಂಟನೇ ಕ್ರಾಸ್ ಮತ್ತು ಬೆಂಗಳೂರು ಮಾನ್ಯತೆ ಇವರಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇಷ್ಟು ಹುದ್ದೆಗಳು ಖಾಲಿ ಖಾಲಿದಾವೆ ಇದನ್ನು ಆಯ್ಕೆ ಮಾಡ್ಕೊಳ್ಳೋ ಕುರಿತು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಇಲ್ಲಿ ಯಾವ್ಯಾವ ಉಪನ್ಯಾಸಕ ಹುದ್ದೆ ಖಾಲಿದಾವೆ ಅಂತ ಒಂದೊಂದಾಗಿ ಐದು ಯಾವ್ಯಾವ ವಿಷಯಕ್ಕೆ ಒಂದು ಯಾವ್ಯಾವ ಉಪನ್ಯಾಸಕ ಹುದ್ದೆ ಹಲ್ಲಿದ್ದಾವಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಬಿಟ್ಟಂತ ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ವಿಷಯ ಇಲ್ಲಿ ಉಪನ್ಯಾಸಕ ಸಂಖ್ಯೆ ನೋಡೋದಾದರೆ ಇಲ್ಲಿ ಕನ್ನಡ ಉಪನ್ಯಾಸಕ ಇಲ್ಲಿ ಒನ್ನೂರು ಹುದ್ದೆಗೆ ಅರ್ಜಿಗಳನ್ನು ಕರೆಯಲಿದ್ದಾರೆ ಮತ್ತು ಇಂಗ್ಲೀಷ್ ಉಪನ್ಯಾಸಕ ಒನ್ನೂರ ಇಪ್ಪತ್ತು ಹುದ್ದೆ ಮತ್ತು ಇತಿಹಾಸ ಒನ್ನೂರ ಇಪ್ಪತ್ತು ಹುದ್ದೆ ಅರ್ಥಶಾಸ್ತ್ರದ ಉಪನ್ಯಾಸಕ ನೋಡೋದಾದರೆ ನೂರ ಇಲ್ಲಿ ಎಂಬತ್ತು ಹುದ್ದೆಗೆ ಅರ್ಜಿಗಳನ್ನು ಕರೆಯಲಿದ್ದಾರೆ ಮತ್ತು ಇಲ್ಲಿ ಭೌಗೋಳಶಾಸ್ತ್ರದ ಇಲ್ಲಿ ವಿಷಯ ತಕ್ಕಂತೆ ನೋಡ್ಬೋದು ಇಪ್ಪತ್ತು ಇಲ್ಲಿ ಬಹುಸಂಖ್ಯೆ ಆಗಿರುತ್ತೆ ಅಂತ ತಿಳಿಸಿದ್ದಾರೆ ಹುದ್ದೆಗಳು ಆಗಿರುತ್ತೆ ಮತ್ತು ಇಲ್ಲಿ ವಾಣಿಜ್ಯ ಶಾಸ್ತ್ರದ ಅಭ್ಯರ್ಥಿಗೆ ನೋಡೋದಾದರೆ ಇಲ್ಲಿ ಉಪನ್ಯಾಸಕ ಎಂಬತ್ತು ಹುದ್ದೆ ಇರುತ್ತೆ ಮತ್ತು ಸಮಾಜ ಶಾಸ್ತ್ರಕ್ಕೆ ವಿಷಯಕ್ಕೆ ತಕ್ಕಂತೆ ಎಪ್ಪತ್ತೈದು ಇಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಇಲ್ಲಿ ರಾಜ್ಯಶಾಸ್ತ್ರಕ್ಕೆ ವಿಷಯ ತಕ್ಕಂತೆ ಎಪ್ಪತ್ತೈದು ಹುದ್ದೆಗೆ ಅರ್ಜಿ ಕರೆಯಲಿದ್ದಾರೆ ಇಲ್ಲಿ ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಗಣಿತಶಾಸ್ತ್ರಕ್ಕೆ ಅಂದರೆ ಗಣಿತ ವಿಜ್ಞಾನ ಸಂಬಂಧಪಟ್ಟಂತೆ ಇಲ್ಲಿ ಆರು ಹುದ್ದೆಗಳು ಟೋಟಲಿ ಎಪ್ಪ ಇಲ್ಲಿ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಏನಾಗಿರಬೇಕು ಈ ಹುದ್ದೆಗಳಿಗೆ ತಕ್ಕಂತೆ ಮತ್ತು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಎಂದು ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಅದನ್ನು ಕೂಡ ಒಂದೊಂದಾಗಿ ತಿಳ್ಸಿಕೊಡ್ತಾ ಹೋಗುತ್ತೇನೆ ಈ ಎಲ್ಲ ಉಪನ್ಯಾಸಕ ಅಧ್ಯಕ್ಷರಿಗೆ ನೋಡೋದಾದ್ರೆ ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಿಯಮಗಳ ಪ್ರಕಾರವಾಗಿ ಇಲ್ಲಿ ಕಾಲೇಜಿನ ನಿಯಮಗಳ ಪ್ರಕಾರ ಇಲ್ಲಿ ವೇತನ ಶ್ರೇಣಿ ನೀಡ್ತಾರೆ ಇಲ್ಲಿ ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತೆ ಅಂತ ತಿಳಿಸಿದರೆ ಕಾಲೇಜು ಶಿಕ್ಷಣದ ಇಲಾಖೆಯಿಂದ ಪ್ರಕಾರ ನೋಡೋದಾದ್ರೆ ಇಲ್ಲಿ ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತೆ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಅರ್ಜಿ ಶುಲ್ಕ ನೋಡೋದಾದರೆ ಇದಕ್ಕೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ ಮತ್ತು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಶಿಕ್ಷಣ ಅರ್ಹತೆ ಏನಾಗಿರಬೇಕು ಇಲ್ಲಿ ಬಿ ಎಡ್ ಕಂಪ್ಲೀಟ್ ಆದವರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಇಲ್ಲಿ ಎಮ್ ಎ ಕಂಪ್ಲೀಟ್ ಆದವರು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಎನಿ ಡಿಗ್ರಿ ಕಂಪ್ಲೀಟ್ ಆದವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಈ ಎಲ್ಲ ವಿಷಯ ಇಲ್ಲಿ ಉಪನ್ಯಾಸಕ ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆ ವಿಧಾನ ನೋಡೋದಾದ್ರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ನಡೆಸುತ್ತಾರೆ ಮತ್ತು ಎರಡನೇದಾಗಿ ಸಂದರ್ಶನ ಮುಖಾಂತರವಾಗಿ ನೇರವಾಗಿ ಆಯ್ಕೆ ಮಾಡ್ಕೊತಾರೆ ಸ್ನೇಹಿತರೆ ಇದು ನೆನಪಿನಲ್ಲಿ ಇಟ್ಕೋಬೇಕು ಯಾಕಂದ್ರೆ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ನೋಡಿಸ್ತರೆ ಪ್ರಮುಖ ದಿನ ಕೊಡೋದಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಕೂಡ ಪ್ರಾರಂಭ ಆಗುತ್ತೆ ಇದು ಸಂಪೂರ್ಣ ಈ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳಾಗಿದೆ ಇಲ್ಲಿ ಟೋಟಲ್ ಖಾಲಿ ಇರುವ ಹುದ್ದೆಗಳು ಏಳ್ನೂರ ಎಪ್ಪತ್ತೆಂಟು ಹುದ್ದೆಗೆ ಉಪ ಉಪ ಇಲ್ಲಿ ಉಪನ್ಯಾಸಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಆದಷ್ಟು ಬೇಗ ಕೂಡ ಇಲ್ಲಿ ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಕೂಡ ಪ್ರಾರಂಭ ಆಗುತ್ತೆ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದರೆ ಇದರ ಬಗ್ಗೆ ನಾನು ವೆಬ್ಸೈಟ್ ಕೊಡ್ತೀನಿ ಈ ವೆಬ್ಸೈಟಕ್ಕೆ ನೀವು ಭೇಟಿ ನೀಡಿ ಅಲ್ಲೇದಂಥ ಲಾಗಿನ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ ಸಂಪೂರ್ಣವಾಗಿ ಇದು ಕರ್ನಾಟಕ ಒಂದು ಇಲ್ಲಿ ಕಾಲೇಜಿನ ಒಂದು ಇಲ್ಲಿ ಉಪನ್ಯಾಸಕದ ಒಂದು ಆಫಿಷಿಯಲ್ ನೋಟಿಫಿಕೇಶನ್ದ ಒಂದು ವೆಬ್ಸೈಟ್ ಆಗಿರುತ್ತೆ ಅಲ್ಲಿ ಹೋಗಿ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಥವಾ ಅಲ್ಲಿದ್ದಂಥ ಇಲ್ಲಿ ಅರ್ಜಿ ಪ್ರಾರಂಭ ಆದ ತಕ್ಷಣ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದರೆ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿದ್ದಂಥ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ ನೋಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕನ್ನು ಕೊಟ್ಟು ಹಾಗೂ ನಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗಲಿ ಮತ್ತೆ ಮುಂದಿನ ಶುಗುಣ ಧನ್ಯವಾದಗಳು